ನಮಸ್ಕಾರ ವೀಕ್ಷಕರೆ, ನಾನು ನಿಮ್ಮ ಸಾರಾ ಜೋನಾಥನ್. ಎಲ್ಲರಿಗೂ ಜೋಸ್ ಹೋಮ್ ಕುಕಿಂಗ್ ಚಾನೆಲ್ಗೆ ಸ್ವಾಗತ. ಮತ್ತೊಂದು ದಿನ ಮತ್ತೊಂದು ವಿಶೇಷವಾದ ಆರೋಗ್ಯವಾದ ಒಂದು ರೆಸಿಪಿಯೊಂದಿಗೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಅದರ ಹೆಸರೇ ಹಾಗಲಕಾಯಿ ಗೊಜ್ಜು. ಏನಪ್ಪ ಇದು ಹಾಗಲಕಾಯಿ ಗೊಜ್ಜು ಅಂತ ಅನ್ಕೋತಾ ಇದ್ದೀರಾ? ಅಥವಾ ನೀವು ನಿಮ್ಮ ಮನೆಗಳಲ್ಲಿ ಈ ಹಾಗಲಕಾಯಿ ಗೊಜ್ಜು ಮಾಡಿದಾಗ ಅದು ತುಂಬ ಕಹಿ ಬರುತ್ತೆ, ಅಯ್ಯೋ ಹೆಂಗಪ್ಪ ತಿನ್ನೋದು, ನಮ್ಮ ಮನೆಯವರು ಯಾರು ತಿನ್ನಲ್ಲ, ಮಕ್ಕಳೂ ತಿನ್ನಲ್ಲ ಅಂತ ನೀವು ಅನ್ಕೋತಾ ಇದ್ದೀರಾ? ಆದರೆ ಇದು ಆರೋಗ್ಯಕ್ಕೆ ಇದು ತುಂಬ ಒಳ್ಳೆಯದು, ಮತ್ತು ಶುಗರ್ ಪೇಷಂಟ್ಸ್ಗೆ ಇದು ತುಂಬ ಒಳ್ಳೆಯದು. ಹಾಗಲಕಾಯಿಂದ ಯಾವುದೇ ರೆಸಿಪಿನ ನೀವು ಮಾಡ್ಕೊಂಡು ತಿಂದರೆ ಶುಗರ್ ಕೂಡ, ಶುಗರ್ ಲೆವೆಲ್ ಕಂಟ್ರೋಲ್ ಆಗುತ್ತೆ. ಮತ್ತು ನಾನು ಇವತ್ತು ಈ ವಿಡಿಯೋದಲ್ಲಿ ತೋರಿಸುವಂಥ ಹಾಗಲಕಾಯಿ ಗೊಜ್ಜನ್ನ ನೀವು ಮಾಡಿಕೊಂಡು ಅದೇ ಪ್ರಕಾರ ನೀವು ನಿಮ್ಮ ಮನೆಗಳಲ್ಲಿ ಮಾಡಿಕೊಂಡ್ರೆ ಅದರಲ್ಲಿ ಯಾವುದೇ ರೀತಿ ಕಹಿ ಕೂಡ ಇರೋದಿಲ್ಲ. ಇದನ್ನು ನಿಮ್ಮ ಮನೆಯವ್ರಿಗೆ ನಿಮ್ಮ ಮಕ್ಕಳಿಗೂ ಕೊಟ್ಟರು ಇದು ಹಾಗಲಕಾಯಿಂದ ಮಾಡಿದ್ದಾರೆ ಅಂತಲೇ ಗೊತ್ತಾಗಲ್ಲ. ಇನ್ಯಾಕೆ ತಡ, ಬನ್ನಿ ನೋಡೋಣ. ಹಾಗಲಕಾಯಿ ಗೊಜ್ಜಿಗೆ ಬೇಕಾಗುವ ಸಾಮಗ್ರಿಗಳು ಹಾಗಲಕಾಯಿ. ಇಲ್ಲಿ ನಾನು 5 ಟೊಮೆಟೊ ತೊಗೊಂಡಿದ್ದೀನಿ, ಅದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. 3 ಈರುಳ್ಳಿ ತೊಗೊಂಡಿದ್ದೀನಿ, ಅದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಉಪ್ಪು, ಹುರುಗಡ್ಲೆ, ಕರಿಬೇವಿನ ಸೊಪ್ಪು, ಸಾಂಬಾರ್ ಪೌಡರ್, ಸಾಸಿವೆ, ಹುಣಸೇ ಹಣ್ಣು ರಸ, ಎಣ್ಣೆ. ಹಾಗಲಕಾಯಿ ಗೊಜ್ಜು ಮಾಡುವ ವಿಧಾನ, ಇಲ್ಲಿ ನಾನು ಹಾಗಲಕಾಯಿನ ಮಧ್ಯದಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಇದರೊಳಗೆ ಇರುವಂಥ ಬೀಜನ ನೀವು ತೆಗೆದುಬಿಡಿ. ತೆಗೆದು ನೀವಿದ್ದ ಸಪ್ರೇಟಾಗಿ ಎತ್ತಿಟ್ಕೊ. ವೀಕ್ಷಕರೇ, ನಾನಿಲ್ಲಿ ಹಾಗಲಕಾಯಿ ಬೀಜನ ತೆಗೆದಿದ್ದೀನಿ. ಇದನ್ನು ನಾನು ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದು ನಾನು ಹುರುಗಡ್ಲೆ ತೊಗೊಂಡಿದ್ದೀನಿ. ಇದನ್ನು ಮಿಕ್ಸಿಗೆ 2-3 ಸ್ಪೂನ್ ಹಾಕಿ ಪುಡಿ ಮಾಡಿಕೊಳ್ಳಿ. ನೋಡಿ ವೀಕ್ಷಕರೇ, ನಾನಿಲ್ಲಿ ಹುರುಗಡ್ಲೆನ ಮಿಕ್ಸಿಗೆ ಹಾಕಿ ಪುಡಿ ಮಾಡಿಟ್ಕೊಂಡಿದ್ದೀನಿ. ಇಲ್ಲಿ ಪ್ಯಾನ್ಗೆ ನಾನು ಎಣ್ಣೆ ಹಾಕೋತಾ ಇದ್ದೀನಿ. ನಾನು ಹಾಗಲಕಾಯಿನ ಹಾಕೋತಾ ಇದ್ದೀನಿ. ಇದನ್ನ ನೀವು ಚೆನ್ನಾಗಿ ಫ್ರೈ ಮಾಡ್ಕೊ. ನೋಡಿ ವೀಕ್ಷಕರೇ, ನಾನು ಹಾಗಲಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಇದು ಈ ಥರ ಬ್ರೌನಿಷ್ ಬರೋವರೆಗೂ ನೀವು ಚೆನ್ನಾಗಿ ಹುರ್ಕೊಂಡ್ರೆ ಅವಾಗ ಕಹಿ ಬರೋದಿಲ್ಲ. ಇದನ್ನು ನಾನು ಸೋಸ್ಕೊಂಡು ಒಂದು ಬೌಲಿಗೆ ಹಾಕೋತಾ ಇದ್ದೀನಿ. ಇಲ್ಲಿ ಅದೇ ಎಣ್ಣೆಗೆ ನಾನು 1 ಸ್ಪೂನ್ ಅಷ್ಟು ಸಾಸಿವೆನ ಹಾಕೋತಾ ಇದ್ದೀನಿ. ಅದು ಚಟಪಟ ಅಂತ ಇರ್ಬೇಕಾದ್ರೇ ಈರುಳ್ಳಿನ ಹಾಕೊಳ್ಳೋಣ. ಈರುಳ್ಳಿನ ಶಾಲೋ ಫ್ರೈನ ಮಾಡ್ತೀವಿ. ಇದಕ್ಕೆ ಕರ್ಬೇವಿನ ಸೊಪ್ಪನ್ನ ಹಾಕ್ತಾ ಇದ್ದೀನಿ.
ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ. ಇಲ್ಲಿ ಉಪ್ಪಾಕಿರೋದ್ರಿಂದ ಈರುಳ್ಳಿ ಕೂಡ ಬೇಗನೆ ಫ್ರೈ ಆಗಿದೆ. ಇದಕ್ಕೆ ನಾನು ಟೊಮೆಟೊನ ಹಾಕ್ತಾ ಇದ್ದೀನಿ. ಈಗ ಇದು ಚೆನ್ನಾಗಿ ಕುದಿ ಬಂದಿದೆ. ಇದಕ್ಕೆ ನಾನು 3 ಟೇಬಲ್ ಸ್ಪೂನು ಸಾಂಬಾರ್ ಪೌಡರ್ನ ಹಾಕ್ತಾ ಇದ್ದೀನಿ. ನೀವು ನಿಮ್ಮ ಮನೆಯಲ್ಲಿ ಯಾವುದು ಸಾಂಬಾರ್ ಪೌಡರ್ ಯೂಸ್ ಮಾಡ್ತಾ ಇದ್ರ ನೀವು ಅದನ್ನೇ ಇದಕ್ಕೆ ಹಾಕೋಬಹುದು. ಇದನ್ನ ನೀವು ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತು ಟೊಮೆಟೊ ನೀರು ಹಿಂಗವರೆಗೂ ನೀವು ಇದನ್ನ ಚೆನ್ನಾಗಿ ಬೇಯಿಸ್ಕೊ. ಈಗ ಇಲ್ಲಿ ನೋಡ್ತಾ ಇರ್ಬೋದು ಇದು ಅರ್ಧ ಬೆಂದಿದೆ. ಇದಕ್ಕೆ ನಾನು ಹುಣಸೆ ರಸನ ಹಾಕುತ್ತಾ ಇದ್ದೀನಿ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ನೀರಂಶ ಹೋಗೋವರೆಗೂ ಇದನ್ನ ಚೆನ್ನಾಗಿ ಬೇಯಿಸ್ಬಿಡಿ. ಈಗ ಇದು ನೀರಿನ ಅಂಶ ಹೋಗಿದೆ. ಇದಕ್ಕೆ ನಾನು ಹುರ್ಗಡ್ಲೆ ಪುಡಿನ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಹಾಗಲಕಾಯಿನ ಹಾಕ್ತಾ ಇದ್ದೀನಿ. ನೀವು ಅನ್ಕೋತಾ ಇರ್ಬೋದು ಇಲ್ಲಿ ನಾವು ಬೆಲ್ಲನೇ ಯೂಸ್ ಮಾಡಿಲ್ಲ ಅಂತ. ಹೌದು, ಬೆಲ್ಲ ಇಲ್ದೇನೆ ನಾವು ಇದನ್ನ ಮನೇಲೆ ಹೀಗೆ ಮಾಡ್ಕೊಳ್ಳೋದ್ರಿಂದ ಯಾವುದೇ ರೀತಿ ಕಹಿ ಅನ್ನೋದು ನಿಮಗೆ ಗೊತ್ತಾಗಲ್ಲ. ರುಚಿನೂ ಕೂಡ ತುಂಬ ಚೆನ್ನಾಗಿರುತ್ತೆ. ಇನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಬೇಯಿಸ್ಕೊಳ್ಳಿ. ಇದು ಈಗ ರೆಡಿ ಆಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ಹಾಗಲಕಾಯಿ ಗೊಜ್ಜನ್ನ ಮನೆಯಲ್ಲೇ ಹೇಗೆ ಸುಲಭವಾಗಿ ಮಾಡೋದು ಅಂತ. ಇದನ್ನು ನೀವು ನಿಮ್ಮ ಮನೆಯವ್ರಿಗೆ ಮಾಡಿಕೊಟ್ಟು ಇದನ್ನು ನಿಮ್ಮ ಮನೆಯಲ್ಲಿ ಎಲ್ಲರಿಗೂ ತಿನ್ನಿಸಿ. ಇದು ಯಾವುದೇ ರೀತಿ ಕಹಿ ಇರೋದಿಲ್ಲ. ನಿಮ್ಮ ಮಕ್ಕಳಿಗೂ ಇದು ತುಂಬ ಇಷ್ಟ ಆಗುತ್ತೆ. ಅವ್ರಿಗೆ ಗೊತ್ತೇ ಆಗೋದಿಲ್ಲ ಇದು ಹಾಗಲಕಾಯಿಯನ್ನು ನಾವು ಮಾಡಿದ್ದೀವಿ ಅಂತ. ಈ ವಿಡಿಯೋನ ನೀವು ನೋಡಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ತಪ್ಪದೇ ಲೈಕ್, ಶೇರ್, ಕಮೆಂಟ್ ಮಾಡಿ. ಧನ್ಯವಾದಗಳು.